ವಿವೇಕ್ ಸರ್ ಅನ್ನ ಡಬ್ಬಿಂಗ್ ಕೂಡ ಪ್ರಯತ್ನ ಪಟ್ಟಿದ್ರು ಅಂತ. ಸೊ ಆ ಟೈಮಲ್ಲಿ ಮುಂದೆ ಕನ್ನಡದ ಫಸ್ಟ್ ಸಿನಿಮಾ, ಹೌದು, ಯಾರೋ ಬಂದ್ರು ಯಾರಾದ್ರೂ ಡಬ್ಬಿಂಗ್ ಮಾಡ್ಕೊತಾರೆ ಹೋಗ್ಬಿಡ್ತಾರೆ ಆ ಥರದ್ದೆಲ್ಲ ಇರುತ್ತೆ. ಬಟ್ ಮೊದಲನೇ ಸಿನಿಮಾದಲ್ಲಿ ಅವ್ರು ಡಬ್ಬಿಂಗ್ ಟ್ರೈ ಮಾಡಿ. ಸರ್, ನನ್ಗೆ ಯಾಕೆ ಇಷ್ಟ ಅಂತ ಹೇಳಿದ್ರೆ, ಅವರು ಕನ್ನಡದಲ್ಲಿ ಮೊದಲು ಡಬ್ಬಿಂಗ್ ಮಾಡಿಸಿದಂಗೆ ಪಂಚಿಂಗ್ ಡೈಲಾಗ್ಸ್ ಅವ್ರೇನು ಹೇಳ್ತಾರೋ ಅದನ್ನ ಬೇರೆಯವ್ರು ಯಾರೋ ವಾಯ್ಸ್ ಕೊಟ್ಬಿಟ್ಟು ಕಾಮಿಡಿ ಬರ್ಸೋ ನಗು ಬರಲ್ಲ. ನಿಮ್ಗೆಲ್ಲರಿಗೂ ಗೊತ್ತು, ವಿವೇಕ್ ಸರ್ದೇ ಒಂದು ಡಿಫ್ರೆಂಟ್ ಆಗಿರೋ ವಾಯ್ಸ್ ಇತ್ತು, ಅವ್ರು ನಗೋದು ಮಾಡೋದು ಮತ್ತು ಅವ್ರು ಕಿಟ್ಲೆ ಮಾಡೋದೆಲ್ಲ. ಸೊ ಅವ್ರ ವಾಯ್ಸಲ್ಲೇ ಅದು ಪಂಚಿಂಗ್ ಡೈಲಾಗ್ಸ್ ಬಂದಾಗ ಕಾಮಿಡಿ ನಮ್ಮೆಲ್ರಿಗೂ ಬೇಗ ನಗಿಸತ್ತೆ ಅಂತ ನಾನು ಕೂರಿಸಿ ಕಷ್ಟಪಟ್ಟು ಅವ್ರಿಗೆ ಮಾಡಿಸಿದೆ ಕನ್ನಡ ಬರ್ಕೊಟ್ಟು. ಎಷ್ಟೊಂದು ಸತಿ ಕಷ್ಟವಾದ ಪದಗಳು ಬರಲಿಲ್ಲ ಅಂದರೆ ಅವ್ರು ಸುಮ್ಮನೆ ಒಂದು ವಾಕ್ ಹೋಗಿ ಬರೋರು, ಇಲ್ಲೆಮ್ಮ ಎನಕ್ಕೆ ವರಾದೆ ಅಂತ. ತಿರ್ಗಾ ಹೋಗಿ ಬಂದ್ಬಿಟ್ಟು ತಿರ್ಗಾ 10-15 ಸತಿ ಹೇಳೋಕ್ಕೆ ಶುರು ಮಾಡಿದ್ರು. ಆಮೇಲೆ ಎಷ್ಟು ಸತಿ ಹೇಳಿದ್ರು ಅವ್ರಿಗೆ ನಗು ಬರಲಿಲ್ಲ ಅಂದರೆ ಇಲ್ಲೇ ರೂಪ ಇದು ಸರಿಯಾ ಇಲ್ಲ ಅಂತ ತಿರ್ಗಾ ಇನ್ನೊಂದು ಸತಿ ಮಾಡೋರು. ಯಾಕೆ ನಾನು ನಗು ಬರೆಸೋದು ತುಂಬಾ ಕಷ್ಟ. ಅಳೋ ಸೀನ್ ನಾನು ಬೇಕಾದ್ರೆ ಹತ್ಬಿಡ್ಬೋದು, ನಿಮಗೂ ಅಳು ಬರುತ್ತೆ. ಬಟ್ ನಗಿಸೋ ಸೀನ್ ಇದೆಯಲ್ಲ, ಅದು ಡೈಲಾಗು ಬರಬೇಕು, ಟೈಮಿಂಗು ಬರಬೇಕು, ಎಕ್ಸ್ಪ್ರೆಷನ್ನು ಬರಬೇಕು, ವಾಯ್ಸ್ ಮಾಡ್ಯುಲೇಷನ್ನು ಸರಿಗೆ ಬರಬೇಕು ಅಂತ. ಅವ್ರು ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಆ ವಿಚಾರಗಳಲ್ಲಿ. ಮತ್ತು ನಾನು ಹೇಳಿದಾಗೆ ಅವರೇ ಕೆಲವಷ್ಟು ಸೀನ್ಗಳನ್ನ ಕ್ರಿಯೇಟ್ ಮಾಡಿದ್ರಿಂದ ಅವರು ತುಂಬ ಚೆನ್ನಾಗಿ ಇಂಪ್ರೂವೈಸ್ ಮಾಡ್ಕೊಳ್ತಾಯಿದ್ರು. ಡಬ್ಬಿಂಗ್ ಮಾಡ್ಬೇಕಾದ್ರು ಕನ್ನಡನ ಕಲಿತು ಡಬ್ಬಿಂಗ್ ಮಾಡಿದ್ರು, ಅದು ನನಗೆ ಹೆಮ್ಮೆ. ನಾನೊಬ್ಬ ಕನ್ನಡತಿಯಾಗಿ ಅವರು ಅಷ್ಟು ದೊಡ್ಡ ಆರ್ಟಿಸ್ಟ್ ಆದರೂ ಇಲ್ಲ ನಾನು ಆ್ಯಕ್ಟ್ ಮಾಡಿ ಹೊರಟೋಗ್ತೀನಿ, ನೀವು ಯಾರ ಕೈಲಾರ ಡಬ್ಬಿಂಗ್ ಮಾಡಿಸ್ಕೊಳ್ಳಿ ನಾನು ಪೇಮೆಂಟ್ ಕೊಟ್ಬಿಟ್ಟಿದ್ರಲ್ಲ ಅಂತ. ಆ ಥರ ಒಬ್ಬ ಸಾಮಾನ್ಯ ಆರ್ಟಿಸ್ಟ್ಗಳು ಪೇಮೆಂಟ್ಗಾಗಿ ಮಾಡುವಂಥ ವ್ಯಕ್ತಿ ಆಗಿರಲಿಲ್ಲ ಅವರು, ಕಲಾವಿದರು. ಅವರೊಂಥರ ಎಕ್ಸ್ಟ್ರಾಡಿನರಿ ಆರ್ಟಿಸ್ಟು. ಇವಾಗ ನಾನೇ ತಮಿಳಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಹೋದರೂ ಇಲ್ಲ ಸರ್ ನಂಗೆ ತಮಿಳ್ ಬರಲ್ಲ ನೀವೇ ಮಾಡಿಸ್ಕೊಂಬಿಡಿ ಅಂತೀವಿ, ಆದರೆ ಅವರೇ ಕಲಿತು ಕನ್ನಡನ ಡಬ್ಬಿಂಗ್ ಮಾಡೋದು. ಕನ್ನಡದಲ್ಲಿ ಸಾಕಷ್ಟು ಕಲಾವಿದರ ಸರ್, ನನಗೆ ನನ್ನ ಫಿಲ್ಮಲ್ಲಿ ಎಸ್ಪೆಷಲಿ ಶ್ರೇಯಾ ಸರಣ್ಗೆ ಅಣ್ಣನ ಪಾತ್ರ ಅದು. ಸೊ ಅದು ಮಹಾರಾಜರ ಮನೆತನದಲ್ಲಿರುವಂತಹ ಒಂದು ಕಾಮಿಡಿಯನ್ ಪಾತ್ರ ಬೇಕಾಗಿದ್ದರಿಂದ ನನಗೆ. ಮತ್ತು ಹೀರೋಯಿನ್ಗೆ ಅಣ್ಣನ ಪಾತ್ರ ಅಂದಾಗ ನನಗೆ ವಿವೇಕ್ ಅವರು ಒಬ್ಬರೇ ನಾಪ, ಯಾಕೆಂದರೆ ಅವರು ಒಬ್ಬ ಕಾಮಿಡಿಯನ್ ಆದ್ರೂ ನೋಡೋಕ್ಕೂ ಅವರು ತುಂಬ ಚೆನ್ನಾಗಿದ್ದರು, ಸ್ಮಾರ್ಟ್ ಆಗಿದ್ದರು. ಸೊ ನನಗೆ ಅವರೇ ಮಾಡಬೇಕು, ಮಹಾರಾಜ ಮನೆತನದಲ್ಲಿರುವಂತಹ ಒಬ್ಬ ಕಾಮಿಡಿಯನ್ ಅಂದಾಗ ಅವರೇ ಮಾಡಬೇಕು ಅಂತ ಅನಿಸಿತ್ತು. ನಾನು ಇಲ್ಲಿಂದ ಚೆನ್ನೈ ತನಕ ಹೋದೆ, ನೋಡೋಣ ಅವ್ರು ಒಪ್ಕೋತಾರ ಇಲ್ವಾ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ನಾನು ಕನ್ನಡ ತಮಿಳು ಎರಡು ಭಾಷೆಯಲ್ಲೂ ಮಾಡ್ತಾ ಇದ್ದಿದ್ರಿಂದ ಚಂದ್ರನ ಅವರನ್ನೇ ಒಪ್ಪಿಸ್ಬೇಕು, ನನ್ನ ಪ್ರಯತ್ನ ನನ್ನ ಮಾಡ ಒಪ್ಕೊಳ್ತಾರೋ ಬಿಡ್ತಾರೋ ಅಂತ. ಅವ್ರು ಯಾವುದೋ ಬೇರೆ ಇನ್ನೊಂದು ಫಿಲಮ್ ಶೂಟಿಂಗಲ್ಲಿದ್ದರು, ಆವಾಗ ನಾನು ಹೋಗಿ ವೆಯ್ಟ್ ಮಾಡ್ತಾ ಇದ್ದೆ. ಆಮೇಲೆ ನಾನು ಕತೆಯೆಲ್ಲ ಹೇಳಿದಾಗ ಅವರು ನನ್ನ ಕೇಳಿದ್ರು, ಯಾಕೆ ನನ್ನನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರಿ ನೀವು ಅಂತ. ಆವಾಗಲೂ ನಾನು ಹೇಳಿದೆ, ಸರ್ ನಾವು ಬ್ಯೂಟಿಫುಲ್ ಹೀರೋಯಿನ್ನ ಹಾಕೋತಿದ್ದೀವಿ ಶ್ರೇಯಾ ಸರಣ್ಣ, ಅವ್ರಿಗೆ ಅಣ್ಣನ ಪಾತ್ರ ಮಾಡಬೇಕು ಒಂದು, ಆಮೇಲೆ ಇದು ರಾಜಮನೆತನದ ಕತೆ ಆಗಿರೋದ್ರಿಂದ ಅದಕ್ಕೆ ನೀವು ಮ್ಯಾಚ್ ಆಗ್ತೀರ ಅಂತ. ಆಮೇಲೆ ತಿರ್ಗಾ ಅವ್ರು ಟೈಮ್ ತೊಗೊಂಡ್ರು, ನಾನು ಆಮೇಲೆ ಹೇಳ್ತೀನಿ ಅಂತ. ಆಮೇಲೆ ಅವ್ರ ಅಸಿಸ್ಟೆಂಟ್ ಹತ್ರ ಫೋನ್ ಮಾಡಿಸಿದ್ರು, ಸರಿ ನನಗೊಂದಷ್ಟು ಸೀನ್ಸ್ ಎಲ್ಲ ಕಳಿಸಿ ಅಂತ. ಸೊ ನಾನು ಏನೇನು ಕಳಿಸಿದ್ರು, ಆಮೇಲೆ ನನ್ನನ್ನು ಅವ್ರು ಫಸ್ಟ್ ಕೇಳಿದೆ ನನಗೆ ಫ್ರೀಡಮ್ ಕೊಡಬೇಕು ನಾನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಸೀನು ಅಂತ ಹೇಳಿದ್ರು. ನಾನು ಐ ಸೈಡ್ ಓಕೆ, ನನಗಿನ್ನೂ ಅದೇ ಬೇಕಾಗಿತ್ತು, ಬಿಕಾಸ್ ಅವ್ರು ಹೇಳೋ ಅಂಥ ಪಂಚಿಂಗ್ ಡೈಲಾಗ್ಸು ಕಾಮಿಡಿ ಟೈಮಿಂಗ್ಸ್ ಎಲ್ಲ ನನಗೆ ಮಾಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ಆ ಸಮಯದಲ್ಲಿ ಅವರು ಮತ್ತು ಅವ್ರ ಅಸಿಸ್ಟೆಂಟು ಜೊತೇಲಿ ಕೂತ್ಕೊಂಡು ಒಂದಷ್ಟು ಸೀನ್ಸ್ನ ವರ್ಕ್ ಮಾಡಿದ್ರು. ಮತ್ತು ತಮಿಳ್ಗಂತೂ ಅವರೇ ಎಲ್ಲ ಡೈಲಾಗ್ಸೂ ಪಂಚಿಂಗ್ ಡೈಲಾಗ್ಸು ಹೇಳೋಕ್ಕೆ ಶುರು ಮಾಡಿದ್ರು. ನಂಗೆ ಹಾಗಾಗಿ ಸುಲಭ ಆಯಿತು. ಮತ್ತು ಸಾಧು ಸರ್ ಜೊತೆ ಮಾಡಬೇಕಾದ್ರು ಸಾಧು ಸರ್ ಇವರೇ ಕ್ರಿಯೇಟ್ ಮಾಡ್ಕೊಳ್ಳೋರು ಒಂದಷ್ಟು ಸೀನ್ಸ್ನ. ಸೊ ಅದು ನನಗೆ ಸುಲಭ ಆಯಿತು. ಮತ್ತು ಇಬ್ಬರೂ ಒಳ್ಳೆ ನಟರಾಗಿದ್ದರಿಂದ ಅವರೇ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ರು. ವಿವೇಕ್ ಸರ್ ಜೊತೆ ಕೆಲಸ ಮಾಡೋದು ಇಟ್ ವಾಸ್ ಲೈಕ್ ಅ ಫ್ರೆಂಡ್ಲಿ ಪರ್ಸನ್ ಒಂದು, ಮತ್ತು ನಾನು ತುಂಬ ನೂರಾರು ಚಿತ್ರಗಳನ್ನ ಮಾಡಿದ್ರಿಂದ ಟೆಕ್ನಿಕಲಿ ಕೂಡ ಅವ್ರಿಗೆ ತುಂಬ ನಾಲೆಡ್ಜ್ ಇತ್ತು. ಸೊ ಅದನ್ನು ನೀನೊಬ್ಬ ಹುಡುಗಿಯಾಗಿ ಹೇಗೆ ಮಾಡ್ತೀಯ ಅಂತ ಅನ್ನೋದನ್ನು ಅವರು ನೋಡಿ ನನ್ನ ಜೊತೆನೇ ಫ್ರೆಂಡ್ಲಿಯಾಗಿ ಚೆನ್ನಾಗಿದ್ದರು. ಮತ್ತು ನಮ್ಮ ಯಾರಿಗೂ ತೊಂದರೆ ಕೊಡ್ದಿರಾ, ನಾನು ಅದೇ ಹೋಟೆಲಲ್ಲಿ ಇರಬೇಕು, ನನಗೆ ಹಿಂಗೆ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು, ನೀವು ಹಿಂಗೆ ಇರಬೇಕು, ನಂಗೆ ಒಂದು ದಿನ ಕಂಡೀಷನ್ ಹಾಕಿದವರಲ್ಲ ಅವರು. ಇವನ್ ಅಮೇರಿಕಲ್ಲಿ ಶೂಟ್ ಮಾಡಿದಾಗಲೂ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಿದ್ದೆ. ಅವ್ರು ಯಾವತ್ತೂ ನನಗೆ ಫಸ್ಟ್ ಕ್ಲಾಸ್ ಟಿಕೆಟ್ ಕೊಡಬೇಕು, ನನಗೆ ಹಿಂಗೆ ನೋಡ್ಕೋಬೇಕು ಅಂತ ಯಾವತ್ತೂ ನನಗೆ ಡಿಮ್ಯಾಂಡ್ ಮಾಡಿದಂಥ ವ್ಯಕ್ತಿಯಲ್ಲ. ಅವ್ರು ತುಂಬ ಪ್ರೀತಿಯಿಂದ ಆಸೆ ಪಟ್ಟು ಮಾಡಿದಂಥ ಕನ್ನಡ ಚಿತ್ರ ಅದು ಚಂದ್ರ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.